ಇನ್ನು ಮುಂದಿನ ಸುದ್ದಿ ಭಾರತದಲ್ಲಿ ನಡೆಯಲಿರುವ ಬಹು ನಿರೀಕ್ಷಿತ ಐ ಸಿ ಸಿ ಪುರುಷರ ಏಕದಿನ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ಮೂರರ ವೇಳಾಪಟ್ಟಿ ಪ್ರಕಟಗೊಂಡಿದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಂಸ್ಥೆ ಅಂದರೆ ಐ ಸಿ ಸಿ ಮತ್ತು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿ ಸಿ ಸಿ ಮುಂಬೈನಲ್ಲಿ ನಡೆದ ಸಮಾರಂಭದಲ್ಲಿ ವಿಶ್ವಕಪ್ನ ವೇಳಾಪಟ್ಟಿಯನ್ನು ಅನಾವರಣಗೊಳಿಸಿತು ಐ ಸಿ ಸಿ ಏಕದಿನ ವಿಶ್ವಕಪ್ ಟೂರ್ನಿ ಅಕ್ಟೋಬರ್ ಐದರಿಂದ ನವೆಂಬರ್ ಹತ್ತೊಂಬತ್ತರವರೆಗೆ ನಡೆಯುತ್ತೆ ಭಾರತದಲ್ಲೇ ಸಂಪೂರ್ಣವಾಗಿ ಸೆಮಿಫೈನಲ್ ಪಂದ್ಯಗಳು ಮುಂಬೈ ಮತ್ತು ಕೋಲ್ಕತಾದಲ್ಲಿ ನವೆಂಬರ್ ಹದಿನೈದು ಮತ್ತು ಹದಿನಾರರಂದು ಆಯೋಜಿಸಲಾಗಿದ್ದು ಅಂತಿಮ ಫೈನಲ್ ಪಂದ್ಯ ನವೆಂಬರ್ ಹತ್ತೊಂಬತ್ತರಂದು ಅಹಮದಾಬಾದ್ನಲ್ಲಿ ನಡೆಯುತ್ತೆ ಭಾರತ ತಂಡ ಅಕ್ಟೋಬರ್ ಎಂಟರಂದು ಚೆನ್ನೈನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಆಡುವ ಮೂಲಕ ಅಭಿಯಾನ ಆರಂಭಿಸುತ್ತೆ ಟೀಮ್ ಇಂಡಿಯಾ ಒಟ್ಟು ಒಂಬತ್ತು ಪಂದ್ಯಗಳನ್ನು ಆಡಲಿದೆ ಆಸ್ಟ್ರೇಲಿಯಾ ಆಫ್ಘಾನಿಸ್ತಾನ ಪಾಕಿಸ್ತಾನ ಬಾಂಗ್ಲಾದೇಶ ಇಂಗ್ಲೆಂಡ್ ನ್ಯೂಜಿಲೆಂಡ್ ದಕ್ಷಿಣ ಆಫ್ರಿಕಾ ಹಾಗೆ ಕ್ವಾಲಿಫೈಯರ್ ಒನ್ ಮತ್ತು ಕ್ವಾಲಿಫೈಯರ್ ಟು ವಿರುದ್ಧ ಸೆಣಸಾಟ ನಡೆಸಲಿದೆ ಐ ಪಿ ಎಲ್ ಆಯಿತು ಡಬ್ಲ್ಯೂ ಟಿ ಸಿ ಸೋತಿದ್ದಾಯಿತು ಐ ತಿಂಕ್ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಕಪಿಲ್ ದೇವ್ ನಾಯಕತ್ವದಲ್ಲಿ ಭಾರತ ತಂಡ ಮೊದಲ ಬಾರಿಗೆ ಏಕದಿನ ವಿಶ್ವಕಪ್ ಅನ್ನು ಕ್ಲೈವ್ ಲಾಯ್ಡ್ ನೇತೃತ್ವದ ವೆಸ್ಟ್ ಇಂಡೀಸ್ ತಂಡವನ್ನು ಸೋಲಿಸಿ ಎರಡು ಸಾವಿರದ ಹನ್ನೊಂದರಲ್ಲಿ ಧೋನಿ ನಾಯಕತ್ವದಲ್ಲಿ ವಾಂಕಡೆಯಲ್ಲಿ ಶ್ರೀಲಂಕಾ ವಿರುದ್ಧ ಧೋನಿ ನಾಯಕತ್ವದ ತಂಡ ವಿಶ್ವಕಪ್ಪನ್ನು ಗೆಲ್ಲಿಸ್ತು ಅಲ್ಲಿಗೆ ಎರಡು ಏಕದಿನ ವಿಶ್ವಕಪ್ಗಳು ಅದಾದ ನಂತರ ಎರಡು ಸಾವಿರದ ಏಳರಲ್ಲಿ ಧೋನಿ ನೇತೃತ್ವದ ಅಂದರೆ ಅದಕ್ಕೆ ಮುಂಚೆ ಏಕದಿನ ವಿಶ್ವಕಪ್ ಮುಂಚೆ ಎರಡು ಸಾವಿರದ ಏಳರಲ್ಲಿ ಚೊಚ್ಚಲ ಟಿ ಟ್ವೆಂಟಿ ವಿಶ್ವಕಪ್ಪನ್ನು ಗೆಲ್ತು ಭಾರತ ತಂಡ ಪಾಕಿಸ್ತಾನದ ವಿರುದ್ಧ ಅದಾದ ನಂತರದಲ್ಲಿ ಧೋನಿ ನಾಯಕತ್ವದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆಲ್ತು ಎರಡು ಸಾವಿರದ ಹದಿಮೂರೇ ಕೊನೆ ಐ ಸಿ ಸಿಯ ಯಾವುದೇ ಮೇಜರ್ ಟೂರ್ನಿಗಳನ್ನು ಗೆದ್ದಿಲ್ಲ ಏಕದಿನ ವಿಶ್ವಕಪ್ಪನ್ನು ಗೆದ್ದಿಲ್ಲ ಟಿ ಟ್ವೆಂಟಿ ವಿಶ್ವಕಪ್ಪನ್ನು ಗೆದ್ದಿಲ್ಲ ಕಡೆಗೆ ಕಳೆದ ಎರಡು ಸೀಸನ್ನಿಂದ ಆರಂಭ ಆಗಿರುವಂಥ ಡಬ್ಲ್ಯೂ ಟಿ ಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ಪನ್ನು ಕೂಡ ಗೆದ್ದಿಲ್ಲ ಈ ಬಾರಿ ಸುವರ್ಣ ಅವಕಾಶ ಹೋಮ್ ಕಂಡೀಷನ್ ನಡೆಯುತ್ತೆ ಎಲ್ಲ ಪಂದ್ಯಗಳು ನಮ್ಮ ಕ ಭಾರತದಲ್ಲೇ ನಡೀತಾ ಇದೆ ಬೆಂಗಳೂರಲ್ಲಿ ಕೂಡ ನಾಲ್ಕು ಮ್ಯಾಚ್ ನಡೆಯುತ್ತೆ ಪಾಕಿಸ್ತಾನ ಬೆಂಗಳೂರಲ್ಲಿ ಎರಡು ಮ್ಯಾಚ್ ಆಡುತ್ತೆ ಭಾರತ ಒಂದು ಮ್ಯಾಚ್ ಆಡುತ್ತೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಕ್ಟೋಬರ್ ಹದಿನೈದಕ್ಕೆ ನಡೆಯುತ್ತೆ ಫೈನಲ್ ಮ್ಯಾಚು ಅಹಮದಾಬಾದ್ನಲ್ಲಿ ನಡೆಯುತ್ತೆ ನವಂಬರ್ ಹತ್ತೊಂಬತ್ತಕ್ಕೆ ಯಾಕಂದರೆ ಒಂದು ಲಕ್ಷದ ಮೂವತ್ತು ಸಾವಿರ ನಲವತ್ತು ಸಾವಿರ ಜ ಸೇರುವಂಥ ಕೆಪಾಸಿಟಿ ಇರುವಂಥ ಸ್ಟೇಡಿಯಮ್ಮು ಒಂದು ರೀತಿಯಲ್ಲಿ ಅಕ್ಟೋಬರ್ ಐದರಿಂದ ನವಂಬರ್ ಹತ್ತೊಂಬತ್ತು ಅಕ್ಟೋಬರ್ ಐದರಿಂದ ನವಂಬರ್ ಹತ್ತೊಂಬತ್ತು ಇಡೀ ವಿಶ್ವಕ್ಕೆ ಕ್ರಿಕೆಟ್ ಹಬ್ಬದ ರಸದೌತಾಣವನ್ನು ಉಣಬಡಿಸೋಕೆ ಭಾರತ ಸಜ್ಜಾಗಿದೆ ಆದರೆ ಭಾರತ ಗೆಲ್ಲಬೇಕು ಇದು ಶತಕೋಟಿ ಭಾರತೀಯರ ಹಾರೈಕೆ ಯಾಕೆಂದರೆ ಲಾಸ್ಟ್ ಟೈಮು ಕೂಡ ಭಾರತಕ್ಕೆ ವಿಶ್ವಕಪ್ ಗೆಲ್ಲೋ ಅವಕಾಶ ಇತ್ತು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಒಂಥರ ಬೇಸರ ಆಯಿತು ಧೋನಿ ಆಡಿದ ಕೊನೆಯ ವಿಶ್ವಕಪ್ಪು ಈಗ ಧೋನಿ ತಂಡದಲ್ಲಿಲ್ಲ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಸೇರಿದಂಥ ಕೆಲ ಆಟಗಾರರ ವಯಸ್ಸು ಮೂವತ್ತೆರಡನ್ನು ದಾಟಿದೆ ಯುವಕರಿಗೆ ಅವಕಾಶ ಕೊಡಬೇಕು ಅಂದರೆ ಐ ಪಿ ಎಲ್ನಲ್ಲಿ ಆಡುವಂಥ ರಣಭೀಕರ ಬ್ಯಾಟಿಂಗ್ ಅಥವಾ ಬೌಲಿಂಗ್ ಇಂಡಿಯನ್ ಟೀಮಲ್ಲಿ ಬರೋಲ್ಲ ಪ್ರೆಷರ್ ಆಗುತ್ತೆ ಡಬ್ಲ್ಯೂ ಟಿ ಸಿಯಲ್ಲಿ ಬ್ಯಾಡ್ ಪರ್ಫಾರ್ಮೆನ್ಸ್ ಇಂಡಿಯನ್ ಟೀಮಿಂದ ಹೀಗಾಗಿ ತಂಡದ ಆಯ್ಕೆ ಜೊತೆಯಲ್ಲಿ ಪ್ಲೇಯಿಂಗ್ ಇಲೆವೆನ್ನ ಆಯ್ಕೆ ಭಾರತೀಯ ಕಂಡೀಷನನ್ನು ಬಳಸಿಕೊಂಡು ಎದುರಾಳಿಗಳ ಮೇಲೆ ಹೇಗೆ ಪರ್ಫಾರ್ಮೆನ್ಸನ್ನು ನೀಡಬೇಕನ್ನೋದು ಟಫ್ ಟಾಸ್ಕ್ ಟೀಮ್ ಇಂಡಿಯಾ ಹೇಗಿರಬೇಕು ಪ್ಲೇಯಿಂಗ್ ಇಲೆವೆನ್ ಹೇಗಿರಬೇಕು ಹಾಗೆಯೇ ಭಾರತ ತಂಡ ಯಾವ ರೀತಿ ವಿಶ್ವಕಪ್ಪನ್ನು ಗೆಲ್ಲಬೇಕು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ವೀಕ್ಷಕರೇ ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಕೆಲವೇ ಹೊತ್ತಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಕೊಡೋ ಪ್ರಯತ್ನವನ್ನು ಮಾಡಿದ್ದೀವಿ ಹಾಗೆ ಸರ್ಕಾರ ಯಾವ ರೀತಿ ಸಾಗಬೇಕು ಗ್ಯಾರಂಟಿ ವಿಚಾರದಲ್ಲಾಗಿರಲಿ ಅಥವಾ ಅಭಿವೃದ್ಧಿ ವಿಚಾರದಲ್ಲಾಗಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ